ಇದನ್ನೇ ರೊಟೇಟ್ ಆಗ್ತಾ ಇರುತ್ತೆ, ಮತ್ತೆ ಇದು ಬ್ರೇಕ್ ಕನೆಕ್ಟ್ ಆಗಿದೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸೊ ಫಸ್ಟ್ ಇಲ್ಲಿ ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇನ್ನೊಂದು ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ABS ಅಂದ್ರೆ ಏನು, ಹೇಗೆ ವರ್ಕ್ ಆಗುತ್ತೆ, ಅದ್ರ ಯೂಸಸ್ ಏನು ಅನ್ನೋದನ್ನೆಲ್ಲ ಹೇಳ್ಕೊಡ್ತೇನೆ. ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡೋಣ. ಸೊ ನಾವೀಗ ಜನರಲಿ ನೋಡೋ ಥರ ಬ್ರೇಕಿಂಗಲ್ಲಿ 2 ಟೈಪ್ಸ್ ಆಫ್ ಬ್ರೇಕಿಂಗ್ ಬರ್ತಿದೆ ಇವಾಗ. ಒಂದು ಡ್ರಮ್ ಬ್ರೇಕು ಮತ್ತು ಇನ್ನೊಂದು ಡಿಸ್ಕ್ ಬ್ರೇಕು. ಡ್ರಮ್ ಬ್ರೇಕಲ್ಲಿ ಡ್ರಮ್ಮು ವೀಲ್ ಜೊತೆ ಕನೆಕ್ಟ್ ಆಗಿರುತ್ತೆ, ವೀಲ್ ಜೊತೆ ರೊಟೇಟ್ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಸುತ್ತ ಇನ್ನು ಬ್ರೇಕ್ ಪ್ಯಾಡ್ಸ್ ಇರುತ್ತೆ, ಬುಷಸ್ಸು. ನಾವು ಬ್ರೇಕ್ ಅಪ್ಲೈ ಮಾಡಿದಾಗ ಆ ಬುಷಸ್ಸು ಡ್ರಮ್ ಜೊತೆ ಫ್ರಿಕ್ಷನ್ ಕ್ರಿಯೇಟ್ ಆಗಿ ವೀಲು ಸ್ಟಾಪ್ ಆಗುತ್ತೆ. ಅದೇ ಡಿಸ್ಕಲ್ಲಿ ಬಂದರೆ ಡಿಸ್ಕಲ್ಲಿ ವೀಲ್ ಜೊತೆಗೆ ಒಂದು ಸೈಡಲ್ಲಿ ಒಂದು ವೀಲ್ ಹಾಕಿಟ್ಟಿರ್ತಾರೆ. ಆ ವೀಲಿಗೆ ಆ ಕಡೆ ಈ ಕಡೆಯೂ ಎರಡು ಬ್ರೇಕ್ ಪ್ಯಾಡ್ಸನ್ನು ಕನೆಕ್ಟ್ ಮಾಡಿರ್ತಾರೆ. ಫ್ಲೂಯಿಡ್ ಪ್ರೆಷರಿಂದ ಬ್ರೇಕ್ ಅಪ್ಲೈ ಮಾಡಿದಾಗ ಅದು ಎರಡು ಬುಷಸ್ಸನ್ನು ಕಾಂಟ್ಯಾಕ್ಟ್ ಆಗಿ ಫ್ರಿಕ್ಷನ್ ಕ್ರಿಯೇಟ್ ಆಗಿಬಿಟ್ಟು ಬ್ರೇಕು ಅಪ್ಲೈ ಆಗಿಬಿಟ್ಟು ಗಾಡಿ ಸ್ಟಾಪ್ ಆಗಿಬಿಡುತ್ತೆ. ಸೊ ಅದೆಲ್ಲ ಎರಡು ಟೈಪ್ ಆಯಿತು. ಅದಕ್ಕೇ ಸ್ವಲ್ಪ ಅದರಲ್ಲೆಲ್ಲ ಏನಾಗುತ್ತೆ ಅಂದರೆ, ಸಡನ್ನಾಗಿ ಬ್ರೇಕ್ ಅಪ್ಲೈ ಮಾಡಿದಾಗ ಗಾಡಿ ವೀಲು ಸಡನ್ನಾಗಿ ಲಾಕ್ ಆಗಿಬಿಡುತ್ತೆ. ವೀಲ್ ಲಾಕ್ ಆಗಿದ ತಕ್ಷಣ ಸ್ಕಿಡ್ ಆಗೋದು, ಆಮೇಲೆ ಗಾಡಿ ಕಂಟ್ರೋಲಿಗೆ ಸಿಗದೆ ಬಿದ್ದೋಗ್ಬಿಡ್ತೀವಿ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಡಿಸ್ಕ್ ಬ್ರೇಕಿಗೇ ಸ್ವಲ್ಪ ಅಡ್ವಾನ್ಸ್ ಫೀಚರ್ಸ್ ಕೊಟ್ಟರು, ಅದೇ ಬಂದು ABS ಅಂತ. ಸೊ ABS ಫುಲ್ ಫಾರ್ಮ್ ಬಂದು ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಸೊ ನೇಮಲ್ಲೇ ಇದೆ, ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂದರೆ ವೀಲು ಲಾಕ್ ಆಗೋದನ್ನು ರೆಸಿಸ್ಟ್ ಮಾಡುತ್ತೆ. ಅಂದರೆ ಬ್ರೇಕ್ ಹಿಡಿದಾಗ ಅದು ಸಡನ್ನಾಗಿ ವೀಲ್ ಲಾಕ್ ಆಗುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡಿರುತ್ತೆ ಕಂಪ್ಲೀಟಾಗಿ. ಸೊ ಡ್ರಮ್ ಬ್ರೇಕ್ ಹೆಂಗೆ ವರ್ಕ್ ಆಗುತ್ತೆ ಮತ್ತು ಡಿಸ್ಕ್ ಬ್ರೇಕು, ಅದಾದಮೇಲೆ ABSು ಎಲ್ಲ ಹೇಳ್ಕೊಡ್ತೇನೆ ನಿಮಗೆ. 2000 years later. ಸೊ ಫ್ರೆಂಡ್ಸ್, ನಾನು ಅವಾಗಲೇ ಹೇಳಿದೆ ಈ ಬ್ರೇಕ್ಸಲ್ಲಿ ಜನರಲಿ 2 ಟೈಪ್ಸ್ ಆಫ್ ಬ್ರೇಕ್ಸ್ ಬರ್ತಿದೆ ಇವಾಗ ಅಂತ. ಸೊ ಒಂದು ಡ್ರಮ್ ಬ್ರೇಕು, ಇದು ಸ್ಪ್ಲೆಂಡರ್ ಬೈಕು, ಇದರಲ್ಲಿ ಡ್ರಮ್ ಬ್ರೇಕ್ ಇದೆ. ಈ ವೀಲಲ್ಲಿ ಒಳಗಡೆ ಇನ್ಸೈಡಲ್ಲಿ ಒಂದು ಡ್ರಮ್ ಇರುತ್ತೆ, ಅದು ವೀಲ್ ಜೊತೆನೆ ರೊಟೇಟ್ ಆಗ್ತಾ ಇರುತ್ತೆ. ಮತ್ತು ಇದು ಬ್ರೇಕ್ ಕನೆಕ್ಟ್ ಆಗಿದೆ ಕೇಬಲ್ಲು, ಕೇಬಲಿಂದ ಅಲ್ಲಿ ಬ್ರೇಕ್ ಲಿವರ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ 4 ಸೈಡು 4 ಬ್ರೇಕ್ ಪ್ಯಾಡ್ಸ್ ಇರುತ್ತೆ. ಸೊ ಬ್ರೇಕ್ ಅಪ್ಲೈ ಮಾಡಿದಾಗ 4 ಬ್ರೇಕ್ ಪ್ಯಾಡ್ಸ್ ಇರುತ್ತಲ್ವ, ಅದು ಇನಿಷಿಯಲ್ ಪೊಸಿಷನಿಂದ ಸ್ವಲ್ಪ ಪೊಸಿಷನ್ ಚೇಂಜ್ ಆಗುತ್ತೆ. ಸೊ ಚೇಂಜ್ ಆದಾಗ ಈ ಡ್ರಮ್ ಬ್ರೇಕ್ ಜೊತೆ ಫ್ರಿಕ್ಷನ್ ಕ್ರಿಯೇಟ್ ಆಗಿಬಿಟ್ಟು ಕಂಪ್ಲೀಟಾಗಿ ವೀಲ್ನ ಸ್ಟಾಪ್ ಮಾಡುತ್ತೆ. ಸೊ ಇದು ಡ್ರಮ್ ಬ್ರೇಕ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ಡಿಸ್ಕ್ ಬ್ರೇಕು. ಅಲ್ಲಿ ಆ ಗಾಡಿಯಲ್ಲಿ ಡ್ರಮ್ಮಿಗೇ ಬ್ರೇಕ್ ಬುಷಸ್ನ ಕನೆಕ್ಟ್ ಆಗೋ ಥರ, ಅಂದರೆ ಫ್ರಿಕ್ಷನ್ ಕ್ರಿಯೇಟ್ ಆಗೋ ಥರ ಮಾಡಿರ್ತಾರೆ. ಬಟ್ ಇಲ್ಲಿ ಸಪ್ರೇಟಾಗಿ ಒಂದು ಡಿಸ್ಕ್ ವೀಲ್ನೇ ಇಟ್ಟಿರ್ತಾರೆ. ಈ ಡಿಸ್ಕ್ ವೀಲ್ ಇರುತ್ತೆ ಇಲ್ಲಿ, ಇದು ಸಿಲಿಂಡರು. ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇಲ್ಲಿ ಬ್ರೇಕ್ ಲಿವರು, ಇದರೊಳಗೊಂದು ಪಿಸ್ಟನ್ ಇರುತ್ತೆ, ಇಲ್ಲಿ ಫ್ಲೂಯಿಡ್ ಆಯಿಲು ಅಂದರೆ ಬ್ರೇಕ್ ಆಯಿಲು, ಇದು ಈ ಕೇಬಲಿಂದ ಎಂಟರ್ ಆಗುತ್ತೆ ಇಲ್ಲಿ ಸಿಲಿಂಡರ್ ಒಳಗೆ. ಸಿಲಿಂಡರ್ ಈಗ ಈ ಕಡೆ ಒಂದು ಬ್ರೇಕ್ ಪ್ಯಾಡು ಮತ್ತು ಆಪೋಸಿಟ್ ಸೈಡಲ್ಲಿ ಒಂದು ಬ್ರೇಕ್ ಪ್ಯಾಡ್ಸ್ ಇರುತ್ತೆ. ಸೊ ಈ ಸಿಲಿಂಡರ್ ಒಳಗೆ ಈ ಫ್ಲೂಯಿಡ್ ಆಯಿಲ್ ಬಂದಾಗ ಎರಡು ಸೈಡು ಫಿಲ್ ಆಗಿಬಿಟ್ಟು ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಸೊ ಪ್ರೆಷರ್ ಅಪ್ಲೈ ಆದಾಗ ಎರಡು ಬುಷಸ್ ಇರುತ್ತಲ್ಲ ಬ್ರೇಕ್ ಪ್ಯಾಡ್ಸು, ಅದು ಹತ್ರ ಬಂದುಬಿಟ್ಟು ಈ ಡಿಸ್ಕ್ ವೀಲ್ ಇದೆಲ್ವ ಇದ್ರ ಜೊತೆ ಕಾಂಟ್ಯಾಕ್ಟ್ ಆಗಿ ಫ್ರಿಕ್ಷನ್ ಕ್ರಿಯೇಟ್ ಆಗಿಬಿಟ್ಟು ವೀಲ್ ಸ್ಟಾಪ್ ಆಗುತ್ತೆ. ಸೊ ಇದೆಲ್ಲ ಸಡನ್ನಾಗಿ ಲಾಕ್ ಆಗೋದ್ರಿಂದ ಆ್ಯಕ್ಸಿಡೆಂಟ್ ಎಲ್ಲ ಆಗುತ್ತೆ. ಸೊ ವೀಲು ಸಡನ್ನಾಗಿ ಸ್ಲಿಪ್ಪಾಗಿ ಸ್ಕಿಡ್ಡಾಗಿ ಬೀಳೋ ಚಾನ್ಸಸ್ ಹೆವಿ ಇರುತ್ತೆ. ಸೊ ಇವಾಗ ಬರೋಣ ABS ಅಂದರೆ. ABS ಅಂದರೆ ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಸೊ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇದೇ ಸೇಮ್ ಪ್ರೊಸೀಜರ್ ಎಲ್ಲದೂ ಸೇಮು, ಬಟ್ ಒಂದು ಸಿಂಪಲ್ ಅಟ್ಯಾಚ್ಮೆಂಟ್ ಇದೆ. ಸೊ ಫುಲ್ ಸೇಫ್ಟಿ ಫೀಚರ್ ಅದು. ಏನಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಟೋನ್ ವೀಲ್ ಅಂತ. ಸೊ ಈ ವೀಲ್ ಕೊಟ್ಟಿರೋದೇನಕ್ಕೆ ಅಂದರೆ, ಇಲ್ಲೊಂದು ಸೆನ್ಸಾರ್ ಇದೆ ಕಾಣಿಸ್ತಾ ಇದೆಯಾ, ಇದು ಸೆನ್ಸಾರು. ಸೊ ಏನು ಯೂಸ್ ಅಂದರೆ, ವೀಲು ಸಡನ್ನಾಗಿ ಲಾಕ್ ಆಗುತ್ತಲ್ಲ ಅದನ್ನು ಅವಾಯ್ಡ್ ಮಾಡುತ್ತೆ, ವೀಲು ಲಾಕ್ ಆಗೋಕ್ಕೆ ಬಿಡೋದಿಲ್ಲ. ಸೊ ಈ ವೀಲು ಇದ್ರ ಜೊತೆ ಮ್ಯಾಗ್ನೆಟಿಕ್ಕಿಂದ ಸ್ವಲ್ಪ ಸೆನ್ಸ್ ಆಗ್ತಾ ಇರುತ್ತೆ. ಸೊ ಇದು ವರ್ಕಿಂಗ್ ಪ್ರೊಸೆಸ್ ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಇವಾಗ. ಸೊ ಇದು ಬ್ರೇಕ್ ಲಿವರು, ಬ್ರೇಕ್ ಲಿವರು. ಇಲ್ಲಿ ಒಳಗಡೆ ಒಂದು ಪಿಸ್ಟನ್ ಇರುತ್ತೆ, ಇದು ಫ್ಲೂಯಿಡ್ ಆಯಿಲು, ಇದು ಈ ಕೇಬಲಿಂದ ಇಲ್ಲಿ ಒಳಗಡೆ ಬರುತ್ತೆ. ಸೇಮ್ ಈ ಬ್ರೇಕ್ ಅಪ್ಲೈ ಮಾಡಿದಾಗ ಎರಡು ಸೈಡಿಂದ ಪ್ರೆಷರ್ ಕ್ರಿಯೇಟ್ ಆಗಿ ಎರಡು ಬ್ರೇಕ್ ಪ್ಯಾಡ್ಸೂ ಹತ್ತಿರ ಬಂದುಬಿಟ್ಟು ಈ ಡಿಸ್ಕ್ ವೀಲ್ ಇದೆಲ್ಲ ಇದನ್ನು ಲಾಕ್ ಮಾಡುತ್ತೆ. ಸೊ ಆವಾಗ ಬ್ರೇಕು ಅಪ್ಲೈ ಆಗಿ ಗಾಡಿ ಸ್ಟಾಪ್ ಆಗುತ್ತೆ.
ಸೊ ಈ ಸೆನ್ಸರ್ ಏನು ಮಾಡುತ್ತೆ ಅಂದರೆ ಇಲ್ಲಿ ಯಾವಾಗ ಸ್ಟಾಪ್ ಆಗುತ್ತೆ ಅಂಥ ಟೈಮಲ್ಲಿ ಪ್ರೆಷರ್ನ ರಿಲೀಸ್ ಮಾಡುತ್ತೆ. ಸೊ ಇದು ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ, ಅಂದರೆ ಮಿಲಿ ಸೆಕೆಂಡ್ಸಲ್ಲಿ ಸಿಗ್ನಲ್ಸ್ನ ಕೊಡುತ್ತೆ ಇದು ಈ ಸೆನ್ಸಾರು. ಈ ಟೋನ್ ವೀಲು ರೊಟೇಟ್ ಆಗ್ತಿರುತ್ತಲ್ವಾ, ಎಷ್ಟು ಆರ್ ಪಿ ಎಮಲ್ಲಿ ರೊಟೇಟ್ ಆಗ್ತಿರುತ್ತೇನೋ ಈ ಸಿಗ್ನಲ್ ಅದಕ್ಕೆ ಕಳಿಸ್ತಾ ಇರುತ್ತೆ. ಸೊ ಇದು ಯಾವಾಗ ಕಂಪ್ಲೀಟಾಗಿ ಝೀರೋ ಆಗಬೇಕು ಆಗ್ತಿರುತ್ತೋ ಆವಾಗ ಸಿಗ್ನಲ್ನ ಕೊಡುತ್ತೆ ಈ ಸೆನ್ಸಾರು. ಸೊ ಆವಾಗ ಸಿಗ್ನಲ್ ಕೊಟ್ಟಿದ ತಕ್ಷಣ ಇಲ್ಲಿ ಕ್ರಿಯೇಟ್ ಆಗಿರ್ತಲ್ಲ ಪ್ರೆಷರು, ಸ್ವಲ್ಪ ರಿಲೀಸ್ ಆಗುತ್ತೆ. ನೀವು ಇಷ್ಟು ಹಿಡ್ದಿದ್ದೀರಾ ಅಂದ್ರೂ ಸ್ವಲ್ಪ ಇಷ್ಟು ರಿಲೀಸ್ ಆಗಿಬಿಟ್ಟು ಮತ್ತೆ ಅದು ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ. ಸೊ ವೀಲು ಸಡನ್ನಾಗಿ ಲಾಕ್ ಆಗೋಕ್ಕೆ ಬಿಡೋದಿಲ್ಲ, ಬಿಟ್ಟು 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 ಹಿಡಿಯುತ್ತೆ ಬ್ರೇಕು. ಸೊ ಆವಾಗ ವೀಲ್ ಯಾವುದೇ ಕಾರಣಕ್ಕೂ ಲಾಕ್ ಆಗೋಲ್ಲ, ಸ್ಕಿಡ್ ಆಗೋಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ಇವಾಗ ಕೀ ಏನು ಮಾಡಿದ್ರೆ ಇಲ್ಲಿ ಎ ಬಿ ಎಸ್ ಅಂತ ತೋರಿಸುತ್ತೆ ನೋಡಿ, ಇಲ್ಲಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದು ಎ ಬಿ ಎಸ್ಸು ಆನ್ ಆಗಿದೆ ಅಂತ ತೋರಿಸುತ್ತೆ. ಸೊ ಮತ್ತು ಇದು ದೊಡ್ಡ ದೊಡ್ಡ ಗಾಡಿಗಳಲ್ಲೆಲ್ಲ ಎ ಬಿ ಎಸ್ ಆಫ್ ಮಾಡ್ಕೊಳ್ಳೋ ಫೀಚರ್ಸ್ನ ಕೊಟ್ಟಿರ್ತಾರೆ, ನಮ್ಮದರಲ್ಲಿ ಜಸ್ಟ್ ಇಲ್ಲಿ ಎ ಬಿ ಎಸ್ ಅಂತ ತೋರಿಸ್ತಿದೆ, ಆಫ್ ಮಾಡ್ಕೊಳ್ಳೋ ಯಾವುದೇ ರೀತಿ ಸೆಟ್ಟಿಂಗ್ಸ್ ಇಲ್ಲ ಇದರಲ್ಲಿ. ಅದರಲ್ಲೆಲ್ಲ ಏನಕ್ಕೆ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಇವಾಗ ಆಫ್ ರೋಡಿಂಗ್ ಎಲ್ಲ ಹೋಗ್ತಿರ್ತಾರಲ್ವಾ, ಸೊ ಅಲ್ಲಿ ಅವ್ರಿಗೆ ಆ್ಯಕ್ಚುಲಿ ಸ್ಲೈಡ್ ಆಗಬೇಕಿರುತ್ತೆ ಗಾಡಿ, ಅಂದರೆ ಸ್ಕಿಡ್ ಆಗಬೇಕಿರುತ್ತೆ, ಆವಾಗ ಅವ್ರಿಗೆ ಎ ಬಿ ಎಸ್ ಅವಶ್ಯಕತೆ ಇರೋಲ್ಲ ಅಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ಇವಾಗ ರೇಸ್ ಟ್ರ್ಯಾಕು ಮೋಟೋ ಜಿ ಪಿ ರೇಸು ಅವರೆಲ್ಲದೂ ಅವ್ರಿಗೂ ಎ ಬಿ ಎಸ್ ಅವಶ್ಯಕತೆ ಇರೋಲ್ಲ, ಯಾಕಂದರೆ ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣ ಗಾಡಿ ಸಡನ್ನಾಗಿ ಸ್ಟಾಪ್ ಆಗಬೇಕಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಎ ಬಿ ಎಸ್ನ ಆಫ್ ಮಾಡ್ಕೊಂಬಿಟ್ಟು ಗಾಡಿನ ಡ್ರೈವ್ ಮಾಡ್ತಾರೆ. ಸೊ ಇದಿಷ್ಟು ಎ ಬಿ ಎಸ್ ಬಗ್ಗೆ ಡೀಟೇಲ್ಸು. ಸೊ ನೆಕ್ಸ್ಟ್ ಬಂದರೆ ಸಿಂಗಲ್ ಚಾನಲ್ ಮತ್ತು ಡ್ಯುಯಲ್ ಚಾನಲ್ ಎ ಬಿ ಎಸ್ ಅಂದರೆ ಏನು ಅಂತ ಹೇಳ್ತೀನಿ. ಸಿಂಗಲ್ ಚಾನಲ್ ಅಂದರೆ ಫ್ರಂಟ್ ವೀಲು, ಫ್ರಂಟ್ ವೀಲಿಗೆ ಮಾತ್ರ ಎ ಬಿ ಎಸ್ ಕೊಟ್ಟಿರ್ತಾರೆ, ರೇರ್ ವೀಲಿಗೆ ಎ ಬಿ ಎಸ್ ಏನು ಕೊಟ್ಟಿರಲ್ಲ. ಸೊ ಅದು ಸಿಂಗಲ್ ಚಾನಲ್ ಎ ಬಿ ಎಸ್ ಅಂತ. ಡ್ಯುಯಲ್ ಚಾನಲ್ ಅಂದರೆ ಬ್ಯಾಕ್ ವೀಲ್ಗೂ ಎ ಬಿ ಎಸ್ ಇರುತ್ತೆ ಮತ್ತು ಒಂದು ಫ್ರಂಟ್ ವೀಲ್ಗೂ ಎ ಬಿ ಎಸ್ ಇರುತ್ತೆ, ಅದನ್ನು ಡ್ಯುಯಲ್ ಚಾನಲ್ ಎ ಬಿ ಎಸ್ ಅಂತ ಹೇಳ್ತಾರೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಒಳ್ಳೆ ಒಳ್ಳೆ ಕಂಟೆಂಟ್ ಬರ್ತಾಯಿರುತ್ತೆ. ಸೊ ಇದೇ ರೀತಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಆಫ್ ಮಾಡ್ಕೊಳ್ಳೋ